ಗೋಮಾಳದಲ್ಲಿ ಕೋವಿಡ್ ಹೆಣ ಸುಡೋದಿಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಗೋಮಾಳದ ಅಕ್ಕಪಕ್ಕದ ಜಮೀನು ಮಾಲೀಕರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ಪರಿಶೀಲನೆ ವೇಳೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಸರ್ಕಾರಿ ಗೋಮಾಳದಲ್ಲಿ ಜಾಗವನ್ನ ಈಗ ಸರ್ಕಾರ ನೀಡಿದೆ ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ಅಂತ ಹೇಳಿ ಸರ್ಕಾರ ಪ್ಲಾನ್ ಮಾಡ್ಕೊಂಡು ಜಾಗವನ್ನ ಕೊಡ್ತಾ ಇದೆ. ಆದರೆ ಆ ಒಂದು ಜಾಗ ಏನಿದೆಯಲ್ಲ ಅದರ ಅಕ್ಕಪಕ್ಕ ಇರುವಂತ ಜಾಗದ ಮಾಲೀಕರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಗೋಮಾಳದಲ್ಲಿ ಕೋವಿಡ್ ಹೆಣ ಸುಡೋದಿಕ್ಕೆನೇ ಈಗ ವಿರೋಧ ವ್ಯಕ್ತ ಆಗ್ತಾ ಇರೋದು. ಇಲ್ಲಿ ಹೆಣ ಸುಡಬೇಡಿ ಅಂತ ಹೇಳಿ ಅಕ್ಕಪಕ್ಕದ ಜಾಗದ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಎಂತಹ ಸಿಚುಯೇಷನ್ ಅಲ್ಲಿ ಈಗ ಇದ್ದೀವಿ ಅನ್ನೋದಕ್ಕೆ ಎಲ್ಲಾ ಘಟನೆಗಳು ಸಾಕ್ಷಿ ಇದೆ. ಒಂದ್ ಕಡೆ ಜಾಗ ಇಲ್ಲ, ಇನ್ನೊಂದು ಕಡೆ ಚಿತ್ತಾಗಾರದಲ್ಲಿ ಕ್ಯೂ ನಿಲ್ಬೇಕಾದ ಪರಿಸ್ಥಿತಿ, ಇನ್ನೊಂದ್ ಕಡೆ ಸರ್ಕಾರ ಯಾವುದೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಯೋಜನೆಯನ್ನ ಮಾಡ್ಕೊಂಡು ಸರ್ಕಾರಿ ಜಾಗವನ್ನ ಕೊಟ್ಟು ಅಲ್ಲಿ ರುದ್ರಭೂಮಿ ಮಾಡೋದಕ್ಕೆ ಈಗ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಅದರ ಅಕ್ಕಪಕ್ಕದ ಮಾಲೀಕರಿಗೆ, ಜಾಗದ ಮಾಲೀಕರಿಗೂ ಕೂಡ ಒಂದ್ ರೀತಿ ಆತಂಕ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಒಂದ್ ರೀತಿಯಾದಂತಹ ಭಯ ಕೂಡ ಇರುತ್ತೆ. ಅವರಿಗೆ ಏನಾಗುತ್ತೋ ಏನೋ ಕೋವಿಡ್ ಪೇಷಂಟ್ ಗಳು ಅನ್ನುವಂತಹ ಆತಂಕ ಇರುತ್ತೆ. ಅದೇ ಕಾರಣಕ್ಕಾಗಿ ಈಗ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಾವು ಏನೇ ಆದ್ರೂ ಮಾನವೀಯತೆಯ ದೃಷ್ಟಿಯಿಂದ ಈಗ ಎಂತಹ ಸಮಸ್ಯೆಗಳು ಬಂದಿದೆ ಅನ್ನೋದು ಗೊತ್ತಿದೆ. ಎಲ್ಲವನ್ನ ಕೂಡ ಈಗ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ನಾವು ಅನುಭವಿಸಲೇಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂದ್ರೆ ಯಾರಿಗೂ ಕೂಡ ಏನು ಮಾಡಲಾಗದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಯಾವುದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿ ಯಾವುದಕ್ಕೂ ಕೂಡ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡು ಕೂತ್ಕೊಳ್ಳುವಂತ ಸಮಯ ಅಲ್ಲ ಇದು. ಈಗ ಒಂದ್ ಕಡೆ ಮೃತಪಟ್ಟಂತ ಕುಟುಂಬಸ್ಥರು ಅಳಲು ತೊಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿನಂತ ಒಂದು ಕುಟುಂಬಸ್ಥರಿಗೆ ಒಂದು ಸರಿಯಾದಂತ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಆಗ್ತಾ ಇಲ್ಲ, ಇನ್ ಕಡೆಗೆ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ, ಸಾಕಾಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ, ಈ ತರದ ವಿಚಾರಗಳು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಇದಕ್ಕಂತಾನೆ ಸರ್ಕಾರ ಈಗ ಜಾಗವನ್ನ ಕೂಡ ಕೊಡ್ತಾ ಇದೆ, ನಿಗದಿ ಮಾಡ್ತಾ ಇದೆ. ಆದ್ರೆ ಅಕ್ಕಪಕ್ಕದ ಜಾಗದ ಮಾಲೀಕರಿಗೆ ಅವರಿಗಿರುವಂತಹ ಒಂದು ಆತಂಕ, ಅವರಿಗಿರುವಂತಹ ಒಂದು ಟೆನ್ಷನ್ ಏನಪ್ಪಾ ಅಂದ್ರೆ ಏನಾಗುತ್ತೋ ಏನೋ ಅಂತ ಹೇಳಿ ಇಲ್ಲಿ ಈ ತರ ಶವಾಗಾರ ತರ ಮಾಡ್ತಾರೆ, ಈ ತರ ಒಂದು ರುದ್ರಭೂಮಿಯನ್ನ ಮಾಡ್ತಾರೆ, ಚಿತಾಗಾರದ ತರ ಮಾಡ್ತಾರೆ, ನಾವ್ ಏನ್ ಮಾಡೋದು ಅನ್ನುವಂತಹ ಆತಂಕ ಜಾಗದ ಮಾಲೀಕರಿಗೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಶರಥ್, ಈಗಾಗಲೇ ಚಿತಾಗಾರದಲ್ಲಿ ಕ್ಯೂಗಳನ್ನು ಕೂಡ ನಾವು ಗಮನಿಸಿದ್ವಿ, ಆಂಬ್ಯುಲೆನ್ಸ್ ಗಳು ಯಾವ ರೀತಿಯಾಗಿ ಕ್ಯೂನಲ್ಲಿ ನಿಲ್ತಾ ಇದ್ವು, ಅದರಲ್ಲೂ ಕೂಡ ಸಾಕಷ್ಟು ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ರು, ನಮ್ಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿಗ್ತಾ ಇಲ್ಲ ಅವಕಾಶ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕಂತಾನೆ ನಿನ್ನೆ ಕೂಡ ಒಂದು ಪ್ಲಾನ್ ಮಾಡಿ ಜಾಗವನ್ನು ಕೊಡುವಂತಹ ಆದೇಶ ಹೊರಡಿಸಿದೆ. ಬಟ್ ಇವತ್ತು ಏನಾಗ್ತಾ ಇದೆ, ಅಕ್ಕಪಕ್ಕದ ಜಾಗದವರು ಅದಕ್ಕೆ ಆಕ್ರೋಶನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಹೋದಂತಹ ಸಂದರ್ಭದಲ್ಲಿ ಸಚಿವರು ಏನೇನು ದೃಶ್ಯಗಳು ಅಲ್ಲಿ ಕಂಡು ಬಂತು? ನವಿತಾ, ಬೆಂಗಳೂರಿನ ಚಿತಾಗಾರಗಳಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಸಿಗದಿರೋ ಕಾರಣ, ದಿನಗಟ್ಟಲೆ ಕಾಯ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿತ್ತು. ಅದರ ಭಾಗವಾಗಿ ಒಟ್ಟು 8 ವಲಯಗಳಲ್ಲಿ 8 ಗೋಮಾಳಗಳನ್ನು ಗುರುತಿಸಿ ಅಲ್ಲೇ ಶವ ಸಂಸ್ಕಾರ ಮಾಡಬೇಕು, ಶವಗಳನ್ನು ಅಲ್ಲೇ ಸುಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಇವತ್ತು ಹೊರಟಿತ್ತು. ಬೆಳಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ವಿಶ್ವನಾಥ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಸಾಕಷ್ಟು ಜನ ಕೂಡ ಕೆಲವಷ್ಟು ಗೋಮಾಳಗಳನ್ನು ಗುರುತಿಸುವ ಕೆಲಸವನ್ನು ಮಾಡಿದರು. ಮೊದಲನೇದಾಗಿ ತಾವರಕೆರೆ ಬಳಿಯಲ್ಲಿರುವಂಥ ಕುರುಬರ ಹಳ್ಳಿಯಲ್ಲಿ ಒಂದು ಸ್ಮಶಾನಕ್ಕಾಗಿ 4 ಎಕರೆ ಜಾಗವನ್ನು ಗುರುತಿಸಲಾಯಿತು. ಅಲ್ಲಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಸೂಚನೆ ಕೊಡಲಾಯಿತು. ನಂತರದಲ್ಲಿ ಹೋಗಿದ್ದು ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಹಾಗೂ ಗಿಡ್ಡೇನಹಳ್ಳಿ ಪಕ್ಕದ ಮಧ್ಯದಲ್ಲಿರುವಂಥ ಒಂದು ಗೋಮಾಳ ಜಮೀನಿನಲ್ಲಿಯೇ ಹೊಸದಾಗಿ ಸ್ಮಶಾನವನ್ನು ಆರಂಭಿಸಬೇಕು ಅಂತ ಹೇಳಿ ಅಶೋಕ್ ನಿಯೋಗ ಅಲ್ಲಿಗೆ ತೆರಳಿತ್ತು. ಆದರೆ ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಸಾಕಷ್ಟು ಭಯಭೀತಿ ಮತ್ತು ಆತಂಕದ ನಡುವೆ ಸಚಿವರನ್ನು ಪ್ರಶ್ನೆ ಮಾಡಿದ್ರು. ಇಲ್ಲಿ ಯಾವುದೇ ಕಾರಣಕ್ಕೆ ನಾವು ಸ್ಮಶಾನ ಮಾಡಲಿಕ್ಕೆ ಬಿಡೋದಿಲ್ಲ, ಯಾಕಂದರೆ ನಮ್ಮ ಗ್ರಾಮ ಬೆಂಗಳೂರಿಗೆ ಹೋಲಿಸಿದರೆ ನಮ್ಮ ಗ್ರಾಮಗಳೆಲ್ಲವೂ ಕೂಡ ಸುರಕ್ಷಿತವಾಗಿದೆ. ಒಂದು ವೇಳೆ ಈ ಜಾಗದಲ್ಲಿ ಶವ ಸಂಸ್ಕಾರ ಮಾಡೋದಾದರೆ, ಶವಗಳನ್ನು ಸುಡೋದಾದರೆ, ಅವರ ಸಂಬಂಧಿಕರು, ಅವರ ಯಾರು ಮೃತರಾಗಿರ್ತಾರೆ ಅವರ ಸಂಬಂಧಿಕರು, ಸಾಕಷ್ಟು ಜನ ಈ ಸ್ಮಶಾನಕ್ಕೆ ಬರ್ತಾರೆ. ಅಂಥ ಜನ ಸೋಂಕಿತನ ಸಾವಿನಿಂದ, ಸೋಂಕಿತನ ಕುಟುಂಬ ನಮ್ಮ ಗ್ರಾಮಗಳಿಗೆ ಬರೋದ್ರಿಂದ ಇಲ್ಲಿಯೂ ಕೂಡ ಸೋಂಕು ಹರಡುವಂಥ ಪ್ರಮಾಣ ಜಾಸ್ತಿ ಆಗುತ್ತೆ. ನಮ್ಮ ಗ್ರಾಮಗಳು ಕೂಡ ಕೋವಿಡ್ನಿಂದ ಸಾಕಷ್ಟು ಮತ್ತೆ ಸಮಸ್ಯೆಗೊಳಗಾಗುತ್ತೆ. ದಯವಿಟ್ಟು ನೀವು ಬೆಂಗಳೂರಿನ ಸೋಂಕನ್ನು ಹಳ್ಳಿಗಳಿಗೂ ಕೂಡ ಪಸರಿಸುವಂತೆ ಹರಡುವಂತೆ ಮಾಡಬೇಡಿ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಎಲ್ಲೊಂದು ಕಡೆ ಆ ಪಟ್ಟು ಹಿಡಿದಿದ್ದಂಥ ಅಶೋಕ್ ಅವ್ರಿಗೂ ಕೂಡ ಎಲ್ಲೊಂದು ರೀತಿಯ ಮುಜುಗರವೂ ಕೂಡ ಸೃಷ್ಟಿಯಾಯಿತು.
ಆದರೆ ಏನೊಂದು ಕಡೆ ಅನಿವಾರ್ಯವೂ ಕೂಡ ಹೌದು ಯಾಕಂದ್ರೆ ಬೆಂಗಳೂರಿನ ಬಹುತೇಕ ಚಿತಾಗಾರಗಳು ಅದು ಎಲೆಕ್ಟ್ರಿಕ್ ಕ್ರೆಮಟೋರಿಯಂ ಗಳೆಲ್ಲವೂ ಕೂಡ ಫುಲ್ ಆಗಿದೆ ಅಲ್ಲಿ ಎಲ್ಲವೂ ಕೂಡ ಜಾಗ ಸಿಗ್ತಾ ಇಲ್ಲ ಬೆಳಗಿನ ಜಾವ 4 ಗಂಟೆಗೆ ಹೋಗಿರುವಂತ ಶವ ಸಾಯಂಕಾಲ 6 ಗಂಟೆ ಆದರೂ ಕೂಡ ಶವ ಸಂಸ್ಕಾರ ಆಗ್ತಾ ಇಲ್ಲ ಒಂದು ಕಡೆ ಪ್ರಾಣವನ್ನ ಕಳೆದುಕೊಂಡಿರುವಂತ ನೋವು ಇನ್ನೊಂದು ಕಡೆ ಕೋವಿಡ್ ಮಧ್ಯದಲ್ಲಿ ಅಲ್ಲಿ ಕಾಲ ಕಳೆಯಬೇಕಾದಂತ ಆತಂಕ ಇವೆರಡರ ಮಧ್ಯೆ ಬೆಂಗಳೂರಿನ ಜನತೆ ಇದ್ದಾರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೋದ್ರೆ ಈ ರೀತಿಯ ಘಟನೆಗಳು ಎದುರಾಗ್ತಾ ಇದೆ।